ಮೇಡಮ್ ಮೂವಿ ಆಗಿತ್ತು ಮೂವಿ ಸೂಪರ್ ಆಗಿತ್ತು ಸರ್ ಮೂವಿ ಆಗಿತ್ತು ಸೂಪರ್ ಆಗಿತ್ತು ಮೇಡಮ್ ಮೂವಿ ಆಗಿತ್ತು ಚೆನ್ನಾಗಿತ್ತು ಸರ್ ಮೇಡಮ್ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಮೇಡಮ್ ಎಲ್ಲ ಇಷ್ಟ ಸರ್ ಮೂವಿ ಆಗಿತ್ತು ತುಂಬಾ ಚೆನ್ನಾಗಿದೆ ಸರ್ ಯೂನಿಕ್ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಸರ್ ಮೂವಿ ಆಗಿತ್ತು ಮೂವಿ ಆಸಮ್ ಆಗಿತ್ತು ಇನ್ನೊಂದ ಸತಿ ಬರಬೇಕು ಅನ್ಸುತ್ತೆ ವಾವ್ ಸರ್ ಮೂವಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಮತ್ತೆ ಬರ್ತೀನಿ ನಾನು ಚಿತ್ರಗಣ ಏನು ಇಷ್ಟ ಆಯ್ತು ಸರ್ ತುಂಬಾ ಫಿಲಂ ಇಷ್ಟ ಆಯ್ತು ನನಗೆ ಫುಲ್ ಕ್ಲೈಮ್ಯಾಕ್ಸ್ ಅಂತೂ ಹೈಲೈಟ್ ಆಗಿದೆ ಮೂವಿ ರಿಷಬ್ ಶೆಟ್ಟಿ ಸಕ್ಕತ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಷನ್ ಸಕ್ಕತ್ತಾಗಿದೆ ಮಂಗಳೂರು ಇದ್ರೆ ಬ್ರಾ ಮೂವಿ ಆಗಿದೆ ಹಾ ಸೂಪರ್ ಸೂಪರ್ ಆಸಮ್ ಬ್ರಾ ಮೂವಿ ಗುರು ಕನ್ನಡ ಮೂವಿ ಗೆಲ್ತು ಗುರು ಸರ್ ನೆಕ್ಸ್ಟ್ ಲೆವೆಲ್ ಆಗಿದೆ ಮೂವಿ ಮಾತ್ರ ಬ್ರಾ ಮೂವಿ ಆಗಿದೆ ಚೆನ್ನಾಗಿತ್ತು ಸರ್ ಏನು ಇಷ್ಟ ಆಯ್ತು ಸರ್ ಖುಷಿ ಆಯ್ತು ಒಳ್ಳೆ ಸಿನಿಮಾ ಚೆನ್ನಾಗಿ ತೆಗೆದಿದ್ದಾರೆ ಕಥೆ ಎಲ್ಲ ಹೇಗೆ ಇಷ್ಟ ಆಯ್ತು ಕಥೆ ತುಂಬಾ ಚೆನ್ನಾಗಿದೆ ಪುರಾಣ ಸರ್ ಮೂವಿ ಆಗಿದೆ ಸೂಪರ್ ಆಗಿದೆ ಸರ್ ಏನು ಇಷ್ಟ ಆಯ್ತು ಕಥೆ ಎಲ್ಲ ಇದೆ ಸೂಪರ್ ಸೂಪರ್ ಆಗಿದೆ ಸರ್ ಮೂವಿ ಆಗಿದೆ 100% ಚೆನ್ನಾಗಿದೆ ಇನ್ನೊಂದು ಏನು ಅಂತ ಹೇಳಿದ್ರೆ ತುಂಬಾ ಕಲಾತ್ಮಕವಾಗಿದೆ ತುಂಬಾ ನಾವಂತೂ ನೋಡೇ ಇರಲಿಲ್ಲ ರೀ ಇಂತ ಸಿನಿಮಾ ಡೈರೆಕ್ಷನ್ ಎಲ್ಲ ಹೇಗಿತ್ತು ತುಂಬಾ ಚೆನ್ನಾಗಿದೆ ರೀ ತುಂಬಾ ಚೆನ್ನಾಗಿದೆ ಮೇಡಮ್ ಮೂವಿ ಸೂಪರ್ ಸರ್ ನಾನು ಇಂತ ಮೂವಿನೇ ನೋಡಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಐ ಆಮ್ ಸೋ ಹ್ಯಾಪಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಂತ ನಿಮಗೆ ಏನು ಅನ್ಸುತ್ತೆ ಮೂವಿ ಫುಲ್ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ಊರ್ ಕಡೆ ಬೇರೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಾವು ಊರ್ ಕಡೆ ಇರೋ ಸಕ್ಕತ್ತಾಗಿದೆ ಊರ್ ಕಡೆ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಥ್ಯಾಂಕ್ ಯು ಬ್ರಾ ಮೂವಿ ಸೂಪರ್ ಆಗಿತ್ತು ಸರ್ ಏನು ಇಷ್ಟ ಆಯ್ತು ಅವ್ರ ಆಕ್ಟಿಂಗ್ ಸೂಪರ್ ಆಗಿ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಆಕ್ಟಿಂಗ್ ಸಕ್ಕತ್ತಾಗಿದೆ ಬ್ರಾ ಮೂವಿ ಸೂಪರ್ ಏನು ಇಷ್ಟ ಆಯ್ತು ಸರ್ ಫೈಟ್ ಫೈಟ್ ಲವ್ ಸ್ಟೋರಿ ಸೂಪರ್ ಆಗಿದೆ ಸರ್ ಮೂವಿ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ಬರು ನೋಡಬೇಕಂತ ಸಿನಿಮಾ ಸರ್ ಯಾಕಂದ್ರೆ ಈ ತರ ಕಮರ್ಷಿಯಲ್ ಫಿಲಮ್ಗಳು ಬಂದ್ಬಿಟ್ಟು ಮಾಡೋದಿಲ್ಲ ಈ ತರ ಒಂದು ಕಲಾತ್ಮಕ ಫಿಲಮ್ಗಳು ನೋಡಬೇಕು ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿ ಎಲ್ಲ ಗೊತ್ತಾಗ್ಬೇಕು ಸರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೇಕು ಸರ್ ಯಾಕಂದ್ರೆ ಇವಾಗ 2 ಅವರ್ ಆಗೋಯ್ತು 3ನೇ ಅವರ್ ಬಂತು ಆದ್ರೂ ಇಷ್ಟು ಕಲೆಕ್ಷನ್ ಇದೆ ಅಂದ್ರೆ ನೀವು ಅದರಲ್ಲಿ ನೋಡ್ಕೋಬೇಕು ತುಂಬಾ ಚೆನ್ನಾಗಿದೆ ಸರ್ ಈ ಮೂವಿ ನೋಡಿ ಭಯ ಆಯ್ತಾ ಒಂಥರ ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಳಿಗೆ ಭಯ ಆಗುತ್ತೆ ಹೊರತು ಬೇರೆಯವ್ರು ಯಾರು ಭಯ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ರಕ್ಷಿತ್ ಶೆಟ್ಟಿ ಅವ್ರು ಮಾತ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ಸರ್ ಗ್ರಾಫಿಕ್ಸ್ ಎಲ್ಲ ಗ್ರಾಫಿಕ್ಸ್ ಬಿಟ್ಬಿಟ್ಟು ಈ ತರ ಮಾಡಿದಾರೆ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಸರ್ ತುಂಬಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಸರ್ ಮೂವಿ ಆಗಿದೆ ನಿಜವಾಗ ಇಂಥ ಮೂವಿ ಕನ್ನಡದಲ್ಲಿ ಬಂದಿದೆ ಅಂದ್ರೆ ತುಂಬಾ ಖುಷಿ ಪಡ್ಬೇಕು ಥ್ಯಾಂಕ್ ಯು ಸರ್ ಬ್ರಾ ಮೂವಿ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಫಿಲಮ್ ಬ್ರಾ ಮೂವಿ ಸರ್ ಮೂವಿ ಸೂಪರ್ ಮೂವಿ ಸರ್ ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಮೂವಿ ಬರಬೇಕು ಬಂದಿದೆ ತುಂಬಾ ಚೆನ್ನಾಗಿದೆ ಬಟ್ ಏಜ್ ಆಫ್ ನೇಮ್ಸ್ ಅಂತ ಹೇಳಿ ಸೂಪರ್ ಆಗಿದೆ ಇನ್ನೂ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ಮೂವಿ ಸೂಪರ್ ಸರ್ ಏನು ಇಷ್ಟ ಆಯ್ತು ಪಂಜುರ್ಲಿ ಇಷ್ಟ ಆಯ್ತು ಬ್ರಾ ಮೂವಿ ಮೂವಿ ಎಲ್ಲ ಸಕ್ಕತ್ತಾಗಿದೆ ಭಾಳ ಬ್ರಾ ಮೂವಿ ಸೂಪರ್ ಏನು ಇಷ್ಟ ಆಯ್ತು ಸರ್ ಏನು ಇಷ್ಟ ಆಯ್ತು ಮೂವಿನ ಇಷ್ಟ ಆಯ್ತು ಅದು ಕ್ಲೈಮ್ಯಾಕ್ಸ್ ಸೂಪರ್ ಆಗಿತ್ತು ಥ್ಯಾಂಕ್ ಯು ಸರ್ ಸರ್ ಮೂವಿ ಆಗಿದೆ ಸೂಪರ್ ಸೂಪರ್ ಬ್ರಾ ಮೂವಿ ಆಗಿದೆ ಸಿನಿಮಾ ಮೂವಿ ಸೂಪರ್ ಸರ್ ಏನು ಇಷ್ಟ ಆಯ್ತು ಸರ್ ವಂಡರ್ಫುಲ್ ಒಳ್ಳೆ ಎಂಜಾಯ್ಮೆಂಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಫುಲ್ ನಮಗೆ ಟೈಮ್ ಪಾಸ್ ಒಳ್ಳೆ ಟೈಮ್ ಪಾಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಮೇಡಮ್ ಮೂವಿ ಆಗಿದೆ ಸೂಪರ್ ಮೂವಿ ಏನು ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಆಕ್ಟಿಂಗ್ ಹೀರೋಯಿನ್ ಹೀರೋಯಿನ್ ಆಕ್ಟಿಂಗ್ ಅವ್ರದ್ದು ಚೆನ್ನಾಗಿದೆ ಬಟ್ ರಿಷಬ್ ಸೂಪರ್ ಓವರ್ಆಲ್ ಮೂವಿ ಆಗಿದೆ ಸೂಪರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಮೂವಿ ಆಗಿದೆ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸಾಂಗ್ ಫೈಟ್ಸ್ ಅದೆಲ್ಲ ಹೆಂಗಿದೆ ಫೈಟ್ಸ್ ಅಷ್ಟೇ ತುಂಬಾ ಸ್ಟಂಟ್ ಚೆನ್ನಾಗಿದೆ ಡೈರೆಕ್ಷನ್ ಆಗಿದೆ ತುಂಬಾ ಸೂಪರ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬ್ರಾ ಮೂವಿ ಆಗಿದೆ ಚಿಂದಿ ಆಗಿದೆ ನಿಮ್ಗೆ ಏನು ಇಷ್ಟ ಆಯ್ತು ಮೂವಿ ಅದು ಕಿರ್ಚದ್ ಇಷ್ಟ ಆಗಿದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೂವಿ ಆಗಿದೆ ಮೂವಿ ಸೂಪರ್ ರಿಷಬ್ ಶೆಟ್ಟಿ ಇಸ್ ಸರ್ ಮೂವಿ ಆಗಿದೆ ಸೂಪರ್ ಆಡ ಸೂಪರ್ ಬ್ರಾ ಮೂವಿ ಆಗಿದೆ ಸೂಪರ್ ಆಗಿತ್ತು ಎಲ್ಲರೂ ಇನ್ನೊಂದ್ಸರಿ ನೋಡಬೇಕು ಅಂತ ನಾನು ಇಷ್ಟಪಡ್ತೀನಿ ಫುಲ್ ಕ್ಯೂರಿಯಾಸಿಟಿ ಸರ್ ಸಕ್ಕತ್ತಾಗಿದೆ ಮೂವಿ ನೀವು ನೋಡ್ತೀರಾ ಅನ್ಸುತ್ತೆ ನಾವು ಫುಲ್ ಬಿಡಿ ಸರ್ ಒಂಥರ ರೋಮಾಂಚನ ಸರ್ ಮೂವಿ ಆಗಿದೆ ಮೂವಿ ಆಗಿದೆ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಎಲ್ಲ ಎಲ್ಲದೂ ಇಷ್ಟ ಆಯ್ತು ಪಿಕ್ಚರ್ ಮೂವಿ ಆಗಿದೆ ಮೂವಿ ಸೂಪರ್ ಅದ್ರ ಬಗ್ಗೆ ಹೇಳೋರು ದೊಡ್ಡ ಹಾರರ್ ಏನು ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಅಂತ ಯಾವಾಗ ಬಂದಿತ್ತು ಸಾಂಗ್ ಫೈಟ್ ಎಲ್ಲ ಹೆಂಗಿತ್ತು ಸಕ್ಕತ್ತಾಗಿತ್ತು ಎಲ್ಲ ಇಷ್ಟ ಆಯ್ತು ಬ್ರೋ ಹೆಂಗಿತ್ತು ಅಂದ್ರೆ ನೀವು ಒಂದ್ಸಲ ನೋಡಿ ಗೊತ್ತಾಗುತ್ತೆ ಹೌದಾ ಅಮ್ಮ ಮೂವಿ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಮೂವಿಲಿ ಮೂವಿಲಿ ನಮ್ಮ ಪಂಜರಳಿ ಇಷ್ಟ ಆಗಿದ್ದು ನಮ್ಮ ಊರು ಪಂಜರಳಿ ಅಲ್ವಾ ಅದಕ್ಕೆ ಇಷ್ಟ ಆಗಿದ್ದು ನಾವು ನೋಡ್ತಾ ಇದೀವಿ ಕೋಲ ಎಲ್ಲ ನೋಡ್ತೀವಿ ನಮಗೆಲ್ಲ ಅರ್ಥ ಆಗಿದೆ ಒಂಥರ ರೋಮಾಂಚನ ಭಯ ಆಗಿರ್ಬೋದು ನನಗೇನ್ ಭಯ ಆಗಲ್ಲ ಅದು ನೋಡಿದಷ್ಟು ಖುಷಿ ಆಗತ್ತೆ ಹೌದಾ ದೇವ್ರ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಆಯ್ತು ಭಕ್ತಿ ಇದೆ ಥ್ಯಾಂಕ್ ಯು ಮೂವಿ ಆಗಿತ್ತು ಸೂಪರ್ ಆಗಿತ್ತು ಏನು ಇಷ್ಟ ಆಯ್ತು ಮೂವಿ ಎಲ್ಲ ಇಷ್ಟ ಆಯ್ತು ಹೋಗಿ ನೋಡಿ ಗೊತ್ತಾಗುತ್ತೆ ಹೌದಾ ಮೂವಿ ಆಗಿತ್ತು ಸೂಪರ್ ಆಗಿತ್ತು ಏನು ಇಷ್ಟ ಆಯ್ತು ಅವ್ರ ಒಂದ್ ಮೂಮೆಂಟ್ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಎಲ್ಲರೂ ಬಂದು ಮೂವಿ ನೋಡಕ್ ನೋಡಿ ಅಂತ ಹೇಳಿ ರೋಮಾಂಚನ ಆಗಿರ್ಬೋದು ಒಂಥರ ಭಯ ಆಗಿರ್ಬೋದು ಹ್ಞೂ ಹಂಚಿದೆ ಎಲ್ಲಾದರೂ ಹಂಚಿದೆ ಬ್ರೋ ಹೆಂಗಿತ್ತು ಮಸ್ತಾಗಿತ್ತು
ಭಯ ಸ್ವಲ್ಪ ಭಯ ಆಯ್ತು. ಫೈಟ್ಸ್ ಸಾಂಗ್ ಎಲ್ಲ ಹೆಂಗಿತ್ತು? ಮಸ್ತ್ ಆಗಿತ್ತು. ನಮ್ಮ ರಿಷಬ್ ಶೆಟ್ಟರ್ ಡೈರೆಕ್ಷನ್, ಆಕ್ಟಿಂಗ್, ಸಾಂಗ್ಸ್ ಓವರಾಲ್ ಮೂವಿ ಆಗಿತ್ತು. ಸೈಕ್ ಆಗಿತ್ತು. ನಿಮ್ಗೇನು ಇಷ್ಟ ಆಯ್ತು? ನನಗೆ ಲಾಸ್ಟ್ ಫೈಟ್. ಥ್ಯಾಂಕ್ ಯು ಬ್ರೋ. ಮೂವಿ ಆಗಿತ್ತು? ಮೂವಿನ ಮಸ್ತ್ ಆಗಿತ್ತು. ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಇನ್ನು ಡೈರೆಕ್ಷನ್ ಮಾತ್ರ ಚಿಂದಿ. ಹೇಳಬೇಕಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಬರಬೇಕು, ಇಂಥ ಡೈರೆಕ್ಟ್ರು ಬರಬೇಕು, ಇಂಥ ಸಿನಿಮಾಗಳೆಲ್ಲ ಅಂದರೆ ನಮಗೆ ತುಂಬ ಖುಷಿ ಆಗ್ತದೆ. ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಲಾಸ್ಟಲ್ಲಿ ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ, ಅವ್ರ ಆ್ಯಕ್ಟಿಂಗೇ ನಮಗೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ರಿಷಬ್ ಶೆಟ್ಟಿಗೆ ಮತ್ತು ಅವರು ಹೋಲ್ ಟೀಮ್ಗೆ ಇನ್ನೊಂದ್ಸಲ ಕಂಗ್ರ್ಯಾಚುಲೇಷನ್. ಇನ್ನೂ ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೌಂಡ್ಸು ಬಿ ಜಿ ಎಮ್ ಎಲ್ಲ ಹೇಗಿತ್ತು? ಅಯ್ಯೋ ಸೌಂಡ್ಸ್ ಮಾತ್ರ ಚಿಂದಿ, ಕೇಳಲೇಬಾರ್ದು ಅದರ ಬಗ್ಗೆ. ಸೌಂಡ್ಸು ಸಿಕ್ಕಾಪಟ್ಟೆ ಅಂದರೆ ಮಸ್ತಾಗಿತ್ತು. ಎಲ್ಲೆಲ್ಲಿ ಯಾವ್ಯಾವ ಥರ ಸೌಂಡ್ ಕೊಡಬೇಕು ಅದು ಕ್ಲೀನಾಗಿ ಕೊಟ್ಟಿದ್ದಾರೆ. ಸಿನಿಮಾನೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಏನು ಮಾತಾಡೋಂಗಿಲ್ಲ. ನೋ ಕಮೆಂಟ್ಸ್. ಮೇಡಮ್ ಮೂವಿ ಹೇಗಿದೆ? ಮೂವಿ ಸೂಪರ್. ನಾವು ಹೇಗೂ ಮಂಗಳೂರಿನವರು, ನಮ್ಗೆ ತುಂಬ ಇಷ್ಟ ಆಯಿತು. ಭಾಷೆ ಇಷ್ಟ ಆಯಿತು, ಸ್ಕ್ರಿಪ್ಟ್ ಇಷ್ಟ ಆಯಿತು, ಲಿರಿಕ್ಸ್ ಇಷ್ಟ ಆಯಿತು, ಎಲ್ಲ ಇಷ್ಟ. ಆ್ಯಕ್ಟಿಂಗ್ ಫಸ್ಟ್ ಟೈಮ್ ನೋಡ್ತಾ ಇರೋದು? ಫಸ್ಟ್ ಟೈಮ್ ನೋಡ್ತಾ ಇರೋದು, ಬಟ್ ಸೆಕೆಂಡ್ ಟೈಮ್ ಬರಬೇಕು, ಇನ್ನೊಂದು ಎರಡು ಸತಿ ನೋಡಬೇಕಂತ ಆಸೆ ಇದೆ. ಬಟ್ ಇದೇ ಥರ ಮೂವಿ ಬರುತ್ತೆ ಅಂತ ನಿಮ್ಮ ಮುಂಚೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದಿತ್ತಾ ಇದ್ರ ಮೇಲೆ? ಗೊತ್ತುಂಟಾ? ಇಲ್ಲ ಇಲ್ಲ, ಗೊತ್ತಿರಲಿಲ್ಲ. ಏನು ಇಷ್ಟ ಆಯ್ತು ಮೂವಿ? ದೈವದ್ದೆಲ್ಲ ಅಂದರೆ ಟ್ರೈಲರ್ ನೋಡಬೇಕಿದ್ರೆ ಅನಿಸಿತು ದೈವದ ಬಗ್ಗೆ, ಅದರ ಕಾರಣಿಕ ಬಗ್ಗೆ ಹೇಳ್ತಾ ಇರೋದು ಅಂತ, ಅಷ್ಟು ಗೊತ್ತುಂಟು. ಯಾಕಂದರೆ ನಾವು ಮಂಗಳೂರಿನವರು, ಸ್ವಲ್ಪ ಗೊತ್ತು. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಆಗ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟಿರೋದು ಹೀರೋಯಿನ್, ಅವ್ರ ಆ್ಯಕ್ಟಿಂಗ್ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು. ಓವರಾಲ್ ಮೂವಿ ನೋಡಿದಾಗ ನಿಮ್ಗೆ ಒಂಥರ ಮೈ ರೋಮಾಂಚನ ಅನಿಸಿದೆ ಯಾವಾಗ? ರಿಷಬ್ ಶೆಟ್ಟಿ ಸತ್ತದು ಅಂತ ಹೇಳಿ ಒಂದು ಸೀನ್ ಇತ್ತಲ್ಲ, ಆಗ ದೈವ ಬಂದು ಕೂಗಿತ್ತಲ್ಲ ಕಿವಿಯಲ್ಲಿ, ಅದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹೆಸರು? ನಾಗರಾಜ್ ನಾಯಕ್ ಅಂತ. ಮೂವಿ ನೋಡಿದ್ರಾ? ನೋಡಿದೆ. ಹೇಗಿತ್ತು ಸರ್ ಮೂವಿ? ತುಂಬ ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಮೂವಿಲಿ? ಮೂವಿನಲ್ಲಿ ಫಸ್ಟಿಂದ ಕೊನೆಯವರೆಗೂ ಪ್ರತಿಯೊಂದು ಇಷ್ಟ ಆಗುತ್ತೆ. ನಮ್ಮ ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ನಮ್ಮ ಹೀರೋಯಿನ್ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರೋದು, ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ರು, ಒಂಥರ ಮೈ ರೋಮಾಂಚನ ಅನ್ಸತ್ತೆ ಈ ಮೂವಿ ನೋಡಿದಾಗ, ನಿಮ್ಗೆ ಹೇಗೆ ಅನಿಸ್ತು? ಅದಂತೂ ಡೌಟೇ ಇಲ್ಲ ಮಾತಲ್ಲಿ, ರೋಮಾಂಚನ ಆಗಲೇಬೇಕು. ಮತ್ತೆ ನಾನು ಮತ್ತೆ ಮಂಡೇ ಬರ್ತಾ ಇದ್ದೀನಿ ಇದನ್ನು ಮಾರ್ನಿಂಗ್ ಶೋ ನೋಡೋದಕ್ಕೆ, ಮತ್ತು ನನ್ನ ಫ್ಯಾಮಿಲಿ ಕೂಡ ಕರ್ಕೊಂಡು ಬಂದು ನೋಡ್ತೀನಿ ಮೂವಿನ. ಇಂಥ ಮೂವಿಗಳು ಬರ್ತಾ ಇರಬೇಕು, ನಮ್ಮ ಕಲ್ಚರು ನಮ್ಮ ಕರ್ನಾಟಕದಲ್ಲಿ ಇಂತಿಂಥ ಕಲ್ಚರ್ ಇರೋದು ಹೊರಗಡೆ ಗೊತ್ತಾಗಬೇಕು. ನಮ್ಮ ಕನ್ನಡದವ್ರಿಗಿನ ಎಷ್ಟೋ ಜನಕ್ಕೆ ಈ ಕಲ್ಚರ್ ಗೊತ್ತಿಲ್ಲ ಕೂಡ, ಈ ಭೂತದ ಕೋಲ ಇದನ್ನು. ನಾವು ಆಗ ಶಾಲೆಯಲ್ಲಿ ಓದ್ಬೇಕಾದ್ರೆ ಇದನ್ನೆಲ್ಲ ಒಂದು ಲೆಸನ್ ಕೂಡ ಇತ್ತು ನಮಗೆ, ಭೂತದ ಕೋಲ ಅಂತ ಹೇಳಿ. ನಾವು ಅವಾಗಿಂದನೂ ಇದ್ರ ಬಗ್ಗೆ ಎಲ್ಲ ನಮಗೆ ಸ್ವಲ್ಪ ಒಂಚೂರು ಜ್ಞಾನ ಅದ್ರ ಬಗ್ಗೆ ಆಸಕ್ತಿ ಕೂಡ ಇತ್ತು. ಈಗ ಈ ಮೂವಿ ಬಂದ ಮೇಲಂತೂ ಅದನ್ನು ಎಲ್ಲರಿಗೂ ಗೊತ್ತಾಗ್ತಾ ಇರೋ ನೋಡಿ ತುಂಬಾ ಸಂತೋಷ ಆಗುತ್ತೆ ನಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ಸರ್. ಏನಿಷ್ಟ ಆಯ್ತು? ಸಿನಿಮಾನೇ ಚೆನ್ನಾಗೈತೆ ಅಂತಂದಮೇಲೆ ಇನ್ನೇನು ಇಷ್ಟ ಆಗುತ್ತೆ ಸರ್? ಸಿನಿಮಾ ಸೂಪರಾಗಿ ಅಲ್ಟಿಮೇಟ್ ಆಗಿ ತೆಗೆದಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ತರ್ತಾ ಇದ್ದಾರೆ. ಇಂಥ ಡೈರೆಕ್ಷನು ಇಂಥ ಡೈರೆಕ್ಟ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಇನ್ನೊಂದು ಏನಂತಂದರೆ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇದ್ರ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡೋದಂತ ಏನಿಲ್ಲ, ಸಂಸ್ಕೃತಿ ಬಗ್ಗೆ ಒಂದು ತೋರಿಸಿದ್ದಾರೆ, ಸಿಕ್ಕಾಪಟ್ಟೆ ಅಲ್ಟಿಮೇಟು. ಇನ್ನೊಂದು ಏನಂತಂದರೆ ರಿಷಬ್ ಶೆಟ್ಟಿ ಡೈರೆಕ್ಷನ್ ಇದೆಯಲ್ವಾ, ಚಿಂದಿ. ಇನ್ನೊಂದು ಆ್ಯಕ್ಟಿಂಗು ಅಷ್ಟೇ, ಸಿಕ್ಕಾಪಟ್ಟೆ ಅದನ್ನು ಆ್ಯಕ್ಟಿಂಗಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ದಾನೆ, ಅದನ್ನು ಆ್ಯಕ್ಟಿಂಗು ಸೂಪರಾಗಿ ಮಾಡಿದ್ದಾರೆ. ಬಟ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಸಿನಿಮಾ, ಎಲ್ಲರೂ ಹೇಳ್ತಾ ಇದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಬಟ್ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಬರ್ತಾ ಹೋಗ್ತವೆ, ಬಟ್ ಕೆಲವೊಂದ್ಸಲಿ ನಾವು ಫೋನಲ್ಲಿ ನೋಡ್ತೀವಿ. ಬಟ್ ನನಗೇನು ಅನಿಸ್ತು ಅಂತಂದರೆ ಎಲ್ಲರ ಬಾಯಲ್ಲಿ ಚೆನ್ನಾಗಿ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಈ ಸಿನಿಮಾ ನನ್ನನ್ನು ಫೋನಲ್ಲಿ ಯಾವತ್ತೂ ನೋಡಬಾರ್ದು, ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನನಗೆ ಅನಿಸ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದೇನಂತಂದರೆ ಈ ನಮ್ಮ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕದ ಜನತೆಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮೂವಿನ ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ. ಈ ಮೂವಿಯಲ್ಲಿ ನಿಮಗೆ ನೋಡುವಾಗ ಯಾವುದಾದ್ರೂ ಸೀನು ಒಂಥರ ರೋಮಾಂಚನ ಮೈ ಒಂಥರ ಭಯ ಥರ ಏನಾದ್ರು ಅನಿಸಿದೆಯಾ? ಅಲ್ಲ, ನನಗೆ ಒಂದು ಸೀನು ಜಸ್ಟ್ ಒಂದು ರಿಷಬ್ ಶೆಟ್ಟಿ ಈ ಕಾಡಲ್ಲಿ ಬರ್ತಾಯಿರ್ತಾರೆ, ಸುಮ್ಮನೆ ಹಿಂಗೆ ತಿರುಗಿ ನೋಡೋಷ್ಟರಲ್ಲಿ ಡಗ್ ಅನಿಸ್ಬಿಡ್ತು. ಒಂದೇ ಸಲ ನಮ್ಮ ಪಕ್ಕದಲ್ಲಿರೋ ಹುಡುಗಿ ಕಿರ್ಚ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಗಾಯ ಮಾಡಿಬಿಟ್ಲು ಜೋರಾಗಿ, ಫುಲ್ ಕೆರಗ್ಬಿಟ್ಲು ಜೋರಾಗಿ. ನನಗೆ ಅವಳು ಭಯಪಟ್ಟಿದ್ದು ನಾನು ಭಯಪಟ್ಬಿಟ್ಟೆ, ಅಷ್ಟು ಸಖತ್ತಾಗಿ ಬಂದಿದೆ. ಆಮೇಲೆ ಇನ್ನೊಂದು ಲಾಸ್ಟ್ ಸೀನಲ್ಲಿ ಮೈ ರೋಮಾಂಚನ ಬಂದುಬಿಡ್ತು ಸರ್, ಅಷ್ಟು ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್, ಆ್ಯಕ್ಟಿಂಗ್ ಮಾತ್ರ ಚಿಂದಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂದರೆ ಹೀರೋಯಿನ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು, ನಿಮಗೆ ಹೇಗೆ ಅನಿಸ್ತಾ ಇದೆ?
ಅಲ್ಲ ಹೀರೋಯಿನ್ ಅಂದರೆ ಹೀರೋಯಿನ್ ಅಂತಂದರೆ ನನಗೆ ಅನ್ಸಿನ ಪ್ರಕಾರ ಸಿನಿಮಾಗೆ ಯಾವ ಥರ ಬೇಕೋ ಅದೇ ಥರ ಸೆಲೆಕ್ಟ್ ಮಾಡಿದ್ರೆ ಹೀರೋನ. ಅವ್ರ ಆ್ಯಕ್ಟಿಂಗ್ ಹೇಗಿತ್ತು? ಆ್ಯಕ್ಟಿಂಗ್ ಸೂಪರ್ ಸರ್. ಆ್ಯಕ್ಟಿಂಗ್ ಬಗ್ಗೆ ಹೇಳೋಕೆ ಆಗಲ್ಲ, ಯಾಕೆಂದರೆ ಆ ಟೀಮ್ ಇದೆ ಅಲ್ವಾ, ಆ ಟೀಮಲ್ಲಿ ಯಾರ್ದು ನನಗೆ ಮೈನಸ್ ಪಾಯಿಂಟ್ ಕಾಣಲಿಲ್ಲ, ಎಲ್ಲ ಪ್ಲಸ್ ಪಾಯಿಂಟೇ ಕಾಣಿಸ್ತು. ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಸೌಂಡ್ಸ್ ಆಗಲಿ ಬಿ ಜಿ ಎಮ್ ಆಗಲಿ ಒಟ್ಟು ಟೋಟಲ್ ಇದು ಶೂಟಿಂಗ್ ನಿಮ್ಮದು ಯಾವ ಥರ ಅನಿಸುತ್ತೆ ಅಂದರೆ ಹೇಗೆ ಅನ್ನಿಸ್ತು ನಿಮಗೆ? ಅಲ್ಲ ಸೌಂಡ್ಸು ಬಿ ಜಿ ಎಮ್ಮು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಫಸ್ಟಿಂದನೇ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಹಾಯ್ ಮೇಡಮ್. ಹಲೋ ಸರ್. ನಿಮ್ಮ ಹೆಸರು? ಜಾನವಿ. ಫಸ್ಟ್ ಟೈಮ್ ಮೂವಿ ನೋಡ್ತಾ ಬಂದಿರು? ಹೌದು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನಿಷ್ಟ ಆಯ್ತು ಮೇಡಮ್? ಮೂವಿಯಲ್ಲಿ ಇಷ್ಟ ಆಗಿದ್ದು ಅಂತ ಪಾಯಿಂಟ್ ಔಟ್ ಮಾಡಿ ಹೇಳೋ ಬದಲು ಮೂವಿನೇ ಸೂಪರ್ವಾಗಿದೆ ಅಂದರೆ ಅದ್ರ ಬಗ್ಗೆ ಪಾಯಿಂಟ್ಸ್ ಹೇಳ್ತಾನೆ ಇರ್ಬೋದು, ಅಷ್ಟು ಚೆನ್ನಾಗಿದೆ ಮೂವಿ. ಎಸ್ಪೆಷಲಿ ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟು ಡೈರೆಕ್ಷನ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಹೀರೋಯಿನು ಎಂಟ್ರಿ ಕೊಟ್ಟಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಎಲ್ಲ ನಿಮ್ಗೆ ಹೇಗೆ ಅನಿಸಿರ್ಬೋದು? ಇವಾಗ ಯಾರ ಬಗ್ಗೆನೂ ಕಮೆಂಟ್ ಮಾಡೋ ಥರ ಇಲ್ಲ, ಒಬ್ರದ್ದು ಲೈಕ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಆ್ಯಕ್ಟಿಂಗು, ಅವ್ರ ಮೂಮೆಂಟ್ಸ್, ಎಕ್ಸ್ಪ್ರೆಷನ್, ಲುಕ್ಸ್, ಅವ್ರ ಡೈಲಾಗ್ ಹೇಳೋ ರೀತಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ಹೆಂಗೆ ಇಷ್ಟ ಆಯ್ತು ನಿಮಗೆ? ತುಂಬ ಚೆನ್ನಾಗಿದೆ ಸಾಂಗ್ಸು, ಅದು ಗೂಸ್ ಬಂಪ್ಸ್ ಥರ ಇದೆ, ತುಂಬ ರೋಮಾಂಚಕವಾಗಿದೆ, ಅದು ಚೆನ್ನಾಗಿದೆ. ಸಿನಿಮಾ ನೋಡುವಾಗ ನಿಮ್ಗೆ ಎಲ್ಲಾದರೂ ಒಂಥರ ರೋಮಾಂಚನ, ಒಂಥರ ಮೈ ಜುಮ್ ಅನ್ನೋ ಯಾವುದೇ ಸನ್ನಿವೇಶ ಇದೆಯಾ? ಆ ಥರ ಅಂದರೆ ತುಂಬ ಇದೆ, ಹೇಳ್ತಾನೆ ಇರ್ಬೋದು. ಎಸ್ಪೆಷಲಿ ರಿಷಬ್ ಶೆಟ್ಟಿ ಬರ್ತಾರೆ, ಸಡನ್ ಆಗಿ ತಿರುಗ್ತಾರೆ, ಆವಾಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅಂದರೆ ಹೇಳೋಕ್ಕಾಗಲ್ಲ, ಅದು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಅದನ್ನ. ನಮ್ಮ ಕಾಂತಾರ ಮೂವಿ ಇಷ್ಟೊಂದು ಹೋಪ್ ಇಟ್ಕೊಂಡು ಇಷ್ಟೊಂದು ಕ್ರೇಜ್ ಇಟ್ಕೊಂಡು ಮುಂದುವರೆದು ಇದು ಬರ್ತದೆ ನಿಮಗೆ ಅನಿಸುತ್ತಾ? ತುಂಬ ಖುಷಿಯಾಗುತ್ತೆ, ನಮ್ಮ ಕನ್ನಡ ಮೂವಿ ನಾವು ನಮ್ಮ ಕನ್ನಡಿಗರು ಮಾಡಿದ್ದಾರೆ ಅನ್ನೋದು ಇನ್ನೂ ಖುಷಿಯಾಗುತ್ತೆ. ಇದು ಇನ್ನು ಬೇರೆ ಫಿಲಮ್ಸಲ್ಲಿ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಆಗುತ್ತೆ ಅಂತ ಅಂದರೆ ನ್ಯೂಸ್ ಬಂದಿದೆಯಲ್ಲ, ಅದನ್ನ ಲೈಕ್ ಕೇಳಿ ತುಂಬ ಖುಷಿಯಾಗುತ್ತೆ. ಇನ್ನು ಬೇರೆ ಲ್ಯಾಂಗ್ವೇಜಸ್ ಬರಬೇಕು, ಬೇರೆಯವ್ರು ನೋಡಬೇಕು ನಮ್ಮ ಕನ್ನಡದವ್ರ ಪವರ್ ಏನಂತ ಅವ್ರಿಗೆ ಗೊತ್ತಾಗಬೇಕು. ರಿಷಬ್ ಶೆಟ್ಟಿ ಅವ್ರಿಗೆ ಏನಾದರೂ ಹೇಳಬೇಕಾದ್ರೆ ಏನು ಹೇಳ್ತಾರೆ? ಸೊ ಮೂವಿ ಅಂತೂ ಚಿಂದಿ ಸರ್, ನಿಮ್ಮ ಮಾಡಿರೋ ಮೂವಿ ಲೈಕ್ ನನ್ನ ಜೀವನದಲ್ಲೇ ಇಷ್ಟು ರೋಮಾಂಚಕವಾಗಿರೋ ಮೂವಿನ, ಇಷ್ಟು ಥ್ರಿಲ್ಲರ್ ಫುಲ್ಲು ಪ್ಯಾಕೇಜ್ ಇರೋ ಮೂವಿನ ಅಂದರೆ ಆ ಮೂವಿಯಲ್ಲಿ ಇಲ್ಲ ಅನ್ನೋದಿಲ್ಲ, ಫೈಟಿಂಗ್ ಇದೆ, ಕಾಮಿಡಿ ಇದೆ, ಲೈಕ್ ಎಲ್ಲ ಥರನೂ ಇದೆ, ಫುಲ್ಲು ಪ್ಯಾಕೇಜ್ ಅದು ಎಂಟರ್ಟೈನ್ಮೆಂಟ್ಗೆ. ಸೊ ಯಾರು ಫಸ್ಟ್ ಟೈಮ್ ಕನ್ನಡ ಮೂವಿ ನೋಡ್ತಿದ್ದಾರೋ ಅವ್ರು ಬಂದು ಈ ಮೂವಿನ ನೋಡಬೇಕು, ಈ ಮೂವಿನ ವೀಕ್ಷಣೆ ಮಾಡಬೇಕು ಅಂತೀನಿ. ಮೂವಿ ಅಂತೂ ಚಿಂದಿ ಸರ್, ನನಗಂತೂ ತುಂಬಾ ತುಂಬ ಇಷ್ಟ ಆಗಿದೆ, ಫಸ್ಟ್ ಟೈಮ್ ನೋಡಿದಕ್ಕೂ ತುಂಬ ಖುಷಿಯಾಗೋಯ್ತು ನನಗೆ. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಬರಬೇಕಿತ್ತು ಅಂತ ಬೇಜಾರಾಯಿತು. ಈ ಸಿನಿಮಾ ನೋಡುವಾಗ ಎಲ್ಲಾದರೂ ಒಂಥರ ಬಿದ್ದಿ ಬಿದ್ದಿ ನಕ್ಕಿದ್ದೀನಿ ಅಂಬೋದು ಯಾವ ಸನ್ನಿವೇಶ ಸೀನ್ ಇದೆಯಾ? ಸೀನ್ ಇದೆ ಅಂದರೆ ಮೋಸ್ಟ್ ಆಫ್ ದೆಮ್ ಅವ್ರ ಜೊತೆ ಇರೋರು, ರಿಷಬ್ ಶೆಟ್ಟಿ ಅವ್ರ ಜೊತೆ ಇರೋರು ಅವ್ರು ಏನೇನು ಕಾಮಿಡಿ ಮಾತಾಡಿದ್ರು, ಕಾನ್ವರ್ಸೇಷನ್ ಇರುತ್ತೆ, ಅದೆಲ್ಲ ತುಂಬ ನಕ್ಕಿದ್ದೀನಿ ನಾನು. ಓವರಾಲ್ ಮೂವಿ ಹೇಗೆ ಅನ್ನಿಸ್ತು ನಿಮ್ಗೆ? ಓವರಾಲ್ ಅಂದರೆ ಐ ಆಮ್ ಜಸ್ಟ್ ಸ್ಪೀಚ್ಲೆಸ್ ಸರ್, ಅಷ್ಟು ಚೆನ್ನಾಗಿದೆ ಮೂವಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ನನಗಿನ್ನ ಗೂಸ್ ಬಂಪ್ಸ್ ಹೋಗಿಲ್ಲ ಬಂದಿರೋದು, ಅಷ್ಟು ಚೆನ್ನಾಗಿದೆ ಚಿಂದಿ ಅದು ಅಂದರೆ ಅದ್ರ ಬಗ್ಗೆ ಇನ್ನು ವಿವರಣೆ ಅಷ್ಟು ಕೊಡೋಕೆ ಆಗ್ತಿಲ್ಲ, ನನಗಲ್ಲಿ ಮಾತುಗಳಿಲ್ಲ ಆ ಥರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಅಂತ. ಗಗನ. ರಾಶಿ. ಮೂವಿ ನೋಡಿದ್ರ? ಹಾಂ ನೋಡಿದ್ವಿ. ಏನಿಷ್ಟ ಆಯ್ತು ಮೂವಿಲಿ? ಓವರಾಲ್ ಮೂವಿ ತುಂಬ ಚೆನ್ನಾಗಿತ್ತು, ಎಲ್ಲ ಕಡೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು, ಯಾವ ಕಡೆಯೂ ಬೋರ್ ಆಗಲಿಲ್ಲ, ತುಂಬ ಕ್ಯೂರಿಯಾಸಿಟಿ ಇತ್ತು ಈ ಫಿಲಮ್ ನೋಡಲೇಬೇಕು ಅಂತ. ಇವತ್ತು ನೋಡಿದೆ, ತುಂಬ ಇಷ್ಟ ಆಯಿತು. ಭಯಪಟ್ರ ಮೂವಿ ನೋಡಿ? ನಾಲ್ಕು ಸತಿ ಬೆಚ್ಚಿ ಬಿದ್ದೆ, ಆದರೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಅಂದರೆ ಅವ್ರು ಮಾಡೋ ಆ್ಯಕ್ಟಿಂಗು ರಿಯಲಿಸ್ಟಿಕ್ ಆಗಿತ್ತು. ಕಾಮಿಡಿ ಹೇಗಿತ್ತು? ಇಲ್ಲ, ಚೆನ್ನಾಗಿತ್ತು. ಎಲ್ಲಾದರೂ ಬಿದ್ದು ಬಿದ್ದು ನಕ್ಕಿದ್ದೀರಾ? ಇಲ್ಲ, ನಾನು ನಕ್ಕಿಲ್ಲ, ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಒಳಗಡೆ. ಮೇಡಮ್ ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಏನಿಷ್ಟ ಆಯಿತು? ನನಗೆ ಅವರು ಕಿರ್ಚಿದ್ದು ಜೋರಾಗಿ ಅದಿಷ್ಟ ಆಯಿತು. ನೀನು ಭಯ ಪಟ್ಟಿರ್ತೀಯ ಅಲ್ವಾ? ಹಾಂ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ದಾನ್ ಕಾಣಿಸ್ತಾ?